ನಾನು ಬಸವರಾಜ್ ದಳವಾಯಿ ಅಂತ ಆರೋಗ್ಯ ಇಲಾಖೆಯಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಡೆಸಿಗ್ನೇಷನ್ ಬಂದುಬಿಟ್ಟು ಹಾಸ್ಪಿಟಲ್ ಅಟೆಂಡೆಂಟ್ ಗ್ರೇಡ್ 2 ಅಂತ. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಂಪನಿಟಿ ಗಾಬ್ನವರು. ಇಲ್ಲಿ ಬಂದು 7 ವರ್ಷ ಆಯಿತು. ಇಲ್ಲಿ ನಾನು ಫ್ರಂಟ್ ಲೈನ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ವಿ, ಆದ್ದರಿಂದ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಕ್ಕೆ ತುಂಬ ಹೆಮ್ಮೆ ಆಯಿತು. ಆರೋಗ್ಯ ಇಲಾಖೆ ನಮಗೆ ಗುರುತಿಸಿ ಫಸ್ಟ್ ಲಸಿಕೆ ಕೊಟ್ಟರು, ಅದು ತುಂಬ ಹೆಮ್ಮೆ ಇದೆ ನಮಗೆ. ನಮ್ಗೆ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ, ಏನೂ ತೊಂದರೆ ಆಗ್ತಾ ಇಲ್ಲ. ಯಾವುದೇ ಬೇರೆ ಇಂಜೆಕ್ಷನ್ಗಿಂತನೂ ಯಾವುದೇ ಅಷ್ಟೊಂದು ನೋವು ಕೂಡ ಆಗೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ, ದುಷ್ಪರಿಣಾಮ ಯಾವುದೂ ಇಲ್ಲ. ಎಲ್ಲ ಸಾಮಾನ್ಯ ಜನರು ಸಹ ತಗೋಬೋದು, ಏನು ತೊಂದರೆ ಇಲ್ಲ ಅಂದ್ಕೊಂಡಿದ್ವಿ. ಎಂತ ಇಲ್ಲ, ನಾವು ಮಾಮೂಲಿಯಾಗಿ ಕೋವಿಡ್ ಈ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರಿಂದ ನೋಡಿದ್ವಿ, ಅದರಿಂದ ನಮ್ಗೆ ಯಾವುದೇ ಥರ ಭಯ ಅನಿಸ್ಲಿ. ಏನು ಭಯ ಏನಾಗ್ಬೋದು ಫ್ಯೂಚರಲ್ಲಿ, ಏನಾಗ್ಬೋದು ಯಾರಿಗೆ ಈ ವ್ಯಾಕ್ಸಿನ್ ಎಲ್ಲರಿಗೆ ಸಿಗ್ಬೋದು ಸಿಗ್ಬೋದಂತ ಸರ್ಕಾರದ ಮೇಲೆ ಬಿಟ್ಟಿದ್ದು ನಮ್ಮದು. ರಮೇಶ್ ಅಂತ, ಜಿಲ್ಲಾ ಆಸ್ಪತ್ರೆ ಉಡುಪಿಗೆ ಸುಮಾರು 7 ವರ್ಷದಿಂದ ಕೆಲಸ ಮಾಡ್ತಿದ್ದು. ಈಗ ಕೊರೋನಾ ವ್ಯಾಕ್ಸಿನ್ ತಗೊಂಡು ತುಂಬ ಇದಾಗಿದೆ, ಒಳ್ಳೆ ಫೀಲಿಂಗ್ ಇದೆ. ಯಾವುದೇ ಅಡ್ಡ ಪರಿಣಾಮ ಮತ್ತು ದುಷ್ಪರಿಣಾಮ ಯಾವುದೇ ಆಗೋದಿಲ್ಲ, ಅದರಿಂದ ತುಂಬ ಏನು ತೊಂದರೆ ಇಲ್ಲ, ಯಾವುದೇ ಅಡ್ಡ ಪರಿಣಾಮ ಅದು ಏನಿಲ್ಲ.